ಚಿಕ್ಕೋಡಿ ಪಟ್ಟಣವನ್ನು ಸ್ವಚ್ಛ ಪಟ್ಟಣವನ್ನಾಗಿಸಲು ಪುರಸಭೆಯೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಸ್ವಚ್ಛ ಅಭಿಯಾನದ ಯೋಜನೆಯಡಿ ಹಮ್ಮಿಕೊಳ್ಳಲಾದ ಜಾಥಾವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ನಾಗರಿಕ ಸ್ವಚ್ಛತೆ ಬಗ್ಗೆ ಅರಿತುಕೊಂಡು ಸ್ವಚ್ಛ ಹಾಗೂ ಸುಂದರ ಚಿಕ್ಕೋಡಿ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದರು. ಪುರಸಭೆ ವತಿಯಿಂದ ಹಮ್ಮಿಕೊಂಡ ಸ್ವಚ್ಛ ಭಾರತ ಮಿಷನ್ ಯೋಜನೆ ಜಾಥಾದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ವರ್ಧಮಾನ ಸದಲಗೆ ಮುಖ್ಯಾಧಿಕಾರಿ ಡಾ ಸುಂದರ ರೋಗಿ, ಪೌರ ನೌಕರರ ಸಂಘದ ಅಧ್ಯಕ್ಷ ಪ್ರಕಾಶ್ ಹೊನಮಾನೆ ಮುಂತಾದವರಿದ್ದರು. ಅಮೃತ ಮಹೋತ್ಸವ ಅಂಗವಾಗಿ ಇವತ್ತು ಪುರಸಭೆ ಚಿಕ್ಕೋಡಿ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಸ್ವಚ್ಛತೆಯ ಬಗ್ಗೆ ಜನರ ತಿಳುವಳಿಕೆ ಮೂಡಿಸುವ ಒಂದು ಕಾರ್ಯಕ್ರಮ. ಇವತ್ತು ಚಿಕ್ಕೋಡಿ ಪಟ್ಟಣವನ್ನು ಸ್ವಚ್ಛ ಪಟ್ಟಣವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಕೇವಲ ಪುರಸಭೆಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ. ಪ್ರತಿಯೊಬ್ಬ ಸಾರ್ವಜನಿಕರು ಕೈ ಜೋಡಿಸಿದಲ್ಲಿ ಮಾತ್ರ ನಾವು ಚಿಕ್ಕೋಡಿ ಪಟ್ಟಣವನ್ನು ಸ್ವಚ್ಛವಾಗಿಡಲು ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಪ್ರತಿಯೊಬ್ಬ ನಾಗರಿಕನು ತಮ್ಮ ಕರ್ತವ್ಯಗಳನ್ನು ಅರಿತುಕೊಳ್ಳಬೇಕು. ಆ ಕರ್ತವ್ಯಗಳನ್ನು ಅರಿಯುವುದಕ್ಕೋಸ್ಕರ ಇವತ್ತು ಕೊಟ್ಟಂಥ ಈ ಅಭಿಯಾನ, ಪ್ರತಿಯೊಬ್ಬ ಸಾರ್ವಜನಿಕರು ಇದರಲ್ಲಿ ಭಾಗಿಯಾಗಿ ಚಿಕ್ಕೋಡಿ ಪಟ್ಟಣವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಎಲ್ಲರೂ ಕ್ರಮ ಕೈಗೊಳ್ಳಬೇಕಂತ ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಇದು ನಿರಂತರ ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿಯಲ್ಲಿ ಸ್ವಚ್ಛ ಚಿಕ್ಕೋಡಿ ಪಟ್ಟಣದ ನಿಮಿತ್ತ ಮುಂದಿನ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಯೋಗ ಅವಶ್ಯಕತೆ ಇರುವುದರಿಂದ ಅವರೆಲ್ಲರೂ ಕೈ ಜೋಡಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ. ಶಾಲಾ ವಿದ್ಯಾರ್ಥಿಗಳು ಕೂಡ ಇದು ನಮ್ಮ ಕೈ ಜೋಡಿಸಿದ್ದಾರೆ. ಮೊದಲಿಗೆ ಶಾಲಾ ವಿದ್ಯಾರ್ಥಿಗಳನ್ನು ನಾವು ಮನವರಿಕೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಪೀಳಿಗೆ ಸ್ವಚ್ಛ ಭಾರತದಡಿಯಲ್ಲಿ ಸ್ವಚ್ಛ ಭಾರತವನ್ನು ಹೇಗಿಟ್ಕೋಬೇಕು ಅನ್ನೋದನ್ನು ಕಲಿಸಿಕೊಟ್ಟಲ್ಲಿ ಮಾತ್ರ ನಾವು ಈ ಅಭಿಯಾನವನ್ನು ಯಶಸ್ವಿಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿನ ಒಳಗೊಂಡು ಈ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. स्वच्छ भारत का इरादा कर लिया हमने, देश से अपने ये वादा कर लिया हमने, स्वच्छ भारत का इरादा कर लिया हमने, देश से अपने ये वादा कर लिया हमने। हमसे निकलेगी स्वच्छता की एक नदी, चल 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 कल 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 कल, एक धुली सी जिंदगी, स्वच्छता की ज्योत लेकर घर घर जाएंगे, साफ सुथरी रोशनी में सब नहा गली, अब उन्नति की राह जाएगी, जाएगी। उपवासा की आंगन आंगन गाएगी, गाएगी। स्वप्न गांधी जी का अब साकार करना है, स्वच्छता का देश में त्योहार करना है, खुद से ही करनी होगी शुरुआत, बनाए स्वच्छ भारत साथ साथ, एक पवित्र सी हवा बहेगी, उज्जवल उज्जवल हो भारत, कोना कोना निर्मल होगा विश्व कहेगा जय भारत, जाग उठेंगे भाग्य हमारे, स्वच्छ बनेगा ये भारत, जाग उठे